ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಕೋವಿಡ್ ಟೈಮ್ನಲ್ಲಿ ನಾವು ನೀವು ಪಟ್ಟಂಥ ಕಷ್ಟ ಅಷ್ಟಿಷ್ಟಲ್ಲ, ಅದರಲ್ಲೂ ವಲಸೆ ಕಾರ್ಮಿಕರ ಪರದಾಟ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಆದರೆ ನೀವು ಮರ್ತಿದ್ರೆ ಈ ವಿಡಿಯೋದಲ್ಲಿ ಮತ್ತೊಮ್ಮೆ ನೆನಪಿಸ್ತೀವಿ ನೋಡಿ. ಆಜ್ ರಾತ್ 12 ಬಜೆ ಸೆ ಸಂಪೂರ್ಣ ದೇಶ ಮೇ ಸಂಪೂರ್ಣ ಲಾಕ್ಡೌನ್ ಹೋನೆ ಜಾ ರಹಾ. ಪ್ರಧಾನಿ ಮೋದಿ ಈ ಹಿಂದೆ ಕೂಡ ಯಾರ ಹತ್ರನೂ ಸಲಹೆ ಕೇಳದೆ ಹೇಗೆ ತಮ್ಮ ನಿರ್ಧಾರವನ್ನ ಘೋಷಣೆ ಮಾಡ್ತಿದ್ರೋ ಹಾಗೇನೆ ಲಾಕ್ಡೌನ್ ಕೂಡ ಯಾರ ಹತ್ರನೂ ಹೇಳದೆ ಕೇಳದೆ ಘೋಷಣೆ ಮಾಡಿಬಿಟ್ರು. ಆದರೆ ಅದರ ನಂತರ ಜನರಿಗೆ ನಿರಂತರವಾಗಿ ಸುಳ್ಳು ಹೇಳ್ಕೊಳ್ಳೋಕೆ ಶುರು ಮಾಡಿದ್ರು. ಕೋವಿಡ್ನಲ್ಲಿ ಯಾರೂ ಕೂಡ ಹಸಿವಿನಿಂದ ಸತ್ತಿಲ್ಲ ಅನ್ನೋದು ಪ್ರಧಾನಿ ಮೋದಿಯವರ ವಾದ. ಆದರೆ ಮೋದಿ ಹೇಳಿರೋದು ಸುಳ್ಳು. ಯಾಕಂದರೆ EPW ರಿಪೋರ್ಟ್ ಪ್ರಕಾರ ಕೋವಿಡ್ ಸಂದರ್ಭದಲ್ಲಿ 989 ಜನರು ಕೋವಿಡ್ನ ಮೊದಲ ವೇವ್ನಲ್ಲಿ ಸಾವನ್ನಪ್ಪಿದ್ರು. ಇವರು ಕೋವಿಡ್ನಿಂದ ಸತ್ತಿರೋದಲ್ಲ, ಬದಲಿಗೆ ಸ್ಟ್ರೆಸ್, ಹಸಿವು, ಆರ್ಥಿಕ ಮುಗ್ಗಟ್ಟು, ಪೊಲೀಸರ ದೌರ್ಜನ್ಯ, ಮೆಡಿಕಲ್ ಫೆಸಿಲಿಟಿಯ ಕೊರತೆ ಮೊದಲಾದವುಗಳಿಂದ ಸತ್ತಿದ್ದು. ಇದರಲ್ಲಿ ಶೇಕಡ 23% ಜನ ಹಸಿವು ಮತ್ತು ಆರ್ಥಿಕ ಸಮಸ್ಯೆಯಿಂದ ಸಾವನ್ನಪ್ಪಿದ್ರು. ಇಷ್ಟೊಂದು ಜನ ಸುಳ್ಳು ಹೇಳೋಕ್ಕಂತೂ ಸಾಧ್ಯನೇ ಇಲ್ಲ. ಹಾಗಿರುವಾಗ ಪ್ರಧಾನಿ ಮೋದಿ ಸುಳ್ಳು ಹೇಳಿರೋದು ಅಂತ ಪಕ್ಕ ಆಗತ್ತೆ. ಪ್ರಧಾನಿ ಮೋದಿ ಕೋವಿಡ್ ಟೈಮ್ನಲ್ಲಿ 80 ಕೋಟಿ ಜನರಿಗೆ ರೇಷನ್ ನೀಡಿದ್ವಿ ಅಂತ ಹೇಳಿದರು. ನೀವು 80 ಕೋಟಿ ಜನರಿಗೆ ರೇಷನ್ ನೀಡಿದರೆ ಈ 989 ಜನ ಯಾಕೆ ಸತ್ತೋದ್ರು? ಸರ್ಕಾರ ಏನೂ ಮಾಡದಿದ್ರು ಕೂಡ ನಾವೇ ಏನಾದರೂ ಮಾಡಿ ನಮ್ಮ ಹೊಟ್ಟೆ ತುಂಬಿಸ್ಕೋಬೇಕು ಅನ್ನೋದು ನಮ್ಮ ಭಾರತೀಯರ ಗುಣ. ಅದಕ್ಕೆ ಸ್ಪಷ್ಟ ಉದಾಹರಣೆ ಕೊಟ್ಟಿದ್ದು 100 ಸ್ವಯಂ ಸೇವಕರ ಗುಂಪು, ಸ್ವಾನ್ ಸ್ವೆಂಡರ್ಸ್ ವರ್ಕರ್ಸ್ ಆಕ್ಷನ್ ನೆಟ್ವರ್ಕ್. ಈ ಸಂಸ್ಥೆ 36,000 ವಲಸೆ ಕಾರ್ಮಿಕರ ಜೊತೆ ಮಾತನಾಡಿತ್ತು, ಅವರ ಜೊತೆ ಕೆಲಸ ಮಾಡಿತು, ಅವರಿಗೆ ರೇಷನ್ ನೀಡಿತು ಮತ್ತು ಧನ ಸಹಾಯ ಮಾಡಿತು. ಈ ಸಂಸ್ಥೆ ಸಂಗ್ರಹ ಮಾಡಿರೋ ಡೇಟಾ ಪ್ರಕಾರ ಪ್ರಧಾನಿ ಕೋವಿಡ್ ಟೈಮ್ನಲ್ಲಿ ನೀಡಿರೋ ಹೇಳಿಕೆಗಳು ಎಷ್ಟು ಸುಳ್ಳಿದೆ ಅನ್ನೋದು ಅರ್ಥ ಆಗತ್ತೆ. May 1 ಪ್ರಕಟವಾಗಿರೋ ಸ್ವಾನ್ ವರದಿ ಪ್ರಕಾರ ಸ್ವಾನ್ ಅನ್ನ ಸಂಪರ್ಕ ಮಾಡಿದ ವಲಸೆ ಕಾರ್ಮಿಕರಲ್ಲಿ ಶೇಕಡ 64% ಜನ ಕೈಯಲ್ಲಿ 100 ರೂಪಾಯಿಗಿಂತ ಕಡಿಮೆ ಹಣ ಇಟ್ಕೊಂಡಿದ್ರು. ಶೇಕಡ 6% ವಲಸೆ ಕಾರ್ಮಿಕರಿಗೆ ಮಾತ್ರ ಲಾಕ್ಡೌನ್ ಟೈಮ್ನಲ್ಲಿ ಸಂಪೂರ್ಣ ವೇತನ ಸಿಕ್ಕಿದೆ. ಶೇಕಡ 99% ಸ್ವಯಂ ಉದ್ಯೋಗಿಗಳಿಗೂ ಯಾವುದೇ ಆದಾಯ ಸಂಪಾದನೆ ಮಾಡೋಕೆ ಆಗಲಿಲ್ಲ ಅಂತ ಈ ಸ್ವಾನ್ ವರದಿ ಹೇಳುತ್ತೆ. ಕೋವಿಡ್ ಟೈಮ್ನಲ್ಲಿ ವಲಸೆ ಕಾರ್ಮಿಕರು ಎಲ್ಲಿರ್ತಾರೋ ಅಲ್ಲೇ ಅವರಿಗೆ ವೇತನ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಒಂದು PIL ಸಲ್ಲಿಸಲಾಯಿತು. ಆದರೆ ವಲಸೆ ಕಾರ್ಮಿಕರಿಗೆ ವೇತನ ನೀಡಲಾಗ್ತಾ ಇದೆ, ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಈ ಅರ್ಜಿನ ಸುಪ್ರೀಂ ಕೋರ್ಟ್ ವಜಾ ಮಾಡಿತು. ಎಲ್ಲ ಕಾರ್ಮಿಕರಿಗೆ ಬೇಕಾದ ವ್ಯವಸ್ಥೆ ಮಾಡಲಾಗಿದೆ, ಎಲ್ರಿಗೂ ರೇಷನ್ ಸಿಕ್ಕಿದೆ ಅನ್ನೋದು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯ ವಾದ. ವಲಸೆ ಕಾರ್ಮಿಕರ ಕುಟುಂಬಕ್ಕೂ ಎಲ್ಲ ಸೌಕರ್ಯ ಒದಗಿಸಲಾಗಿದೆ ಅಂತ ಈ ಯೋಜನೆಯಡಿ ಹೇಳಲಾಗಿದೆ. ಸರ್ಕಾರ ವ್ಯವಸ್ಥೆ ಮಾಡಿತ್ತು ಅಂತಾದ್ರೆ ವಲಸೆ ಕಾರ್ಮಿಕರು ಅಷ್ಟೊಂದು ಕಷ್ಟಪಟ್ಟಿದ್ದಾದ್ರೂ ಯಾಕೆ? ಸ್ವಾನ್ ಮಾಹಿತಿ ಪ್ರಕಾರ ಕೋವಿಡ್ ಲಾಕ್ಡೌನ್ ಟೈಮ್ನಲ್ಲಿ ಜನರ ಹತ್ರ 1 ವಾರದ ಖರ್ಚು ನೋಡ್ಕೊಳ್ಳುವಷ್ಟು ಕೂಡ ಹಣ ಇಲ್ಲದೆ ಇದ್ದ ಕಾರಣ ಜನರು ಸಾಲ ಮಾಡಿದ್ರು. ನೀವು ರೇಷನ್ ನೀಡ್ತಿದ್ದೀರಾ ಅಂತಾಗಿದ್ರೆ ಜನರು ಯಾಕೆ ಸಾಲ ಪಡ್ಕೊಳ್ತಾರೆ ಮೋದಿಜಿ? ಕಾರ್ಮಿಕರ ಹತ್ರ ಕಾರ್ ಇಲ್ಲ, ಸ್ಕೂಲ್ ಅಂತೂ ಬಂದಾದ ಕಾರಣ ಫೀಸ್ ಕಟ್ಟಬೇಕಾಗಿಲ್ಲ, ಕೊನೆಯಲ್ಲಿ ಇರೋದು ಅವ್ರದ್ದು ದಿನದ ಖರ್ಚು, ಹೊಟ್ಟೆ ತುಂಬಿಸ್ಕೊಳ್ಳೋದು. ಹೌದು, ಜನರು ಊಟ ತಿಂಡಿ ಖರ್ಚಿಗಾಗಿನೇ ಕೋವಿಡ್ ಟೈಮ್ನಲ್ಲಿ ಲಾಕ್ಡೌನ್ ಟೈಮ್ನಲ್ಲಿ ಸಾಲ ಮಾಡಿದರು. ವಲಸೆ ಕಾರ್ಮಿಕರು ಲಾಕ್ಡೌನ್ ಟೈಮ್ನಲ್ಲಿ ತಮ್ಮ ಮನೆಗೆ ಹೋಗೋಕೆ ಕಷ್ಟಪಟ್ಟ ಬಗ್ಗೆ ವರದಿಯನ್ನು ನೋಡಿ ಈ ವಿಷಯಕ್ಕೆ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕಾಯಿತು. ಆದರೆ ಕೋರ್ಟ್ನಲ್ಲಿ ಸರ್ಕಾರದ ವಕೀಲರು ಈ ಸುದ್ದಿಗಳೆಲ್ಲ ಜನರಲ್ಲಿ ನೆಗೆಟಿವಿಟಿ ಹುಟ್ಟಿಸೋ ಉದ್ದೇಶ ಅಂತ ಬಾಲಿಷವಾಗಿ ಉತ್ತರ ಕೊಟ್ಟರು. ಒಟ್ಟಿನಲ್ಲಿ ಜನರ ನಿಜ ಕಷ್ಟದ ಬಗ್ಗೆ ಮಾತಾಡಿದರೆ ಅದು ಸರ್ಕಾರಕ್ಕೆ ನೆಗೆಟಿವಿಟಿ ಅಂತಾಗತ್ತೆ. ಸರ್ಕಾರದ ಡೇಟಾನೇ ಸರ್ಕಾರ ಸುಳ್ಳು ಹೇಳ್ತಿದೆ ಅನ್ನೋದನ್ನು ಸಾಬೀತು ಮಾಡುತ್ತೆ. ಕಾರ್ಮಿಕ ಆಯೋಗ ಹೇಳೋ ಪ್ರಕಾರ 26 ಲಕ್ಷ ವಲಸೆ ಕಾರ್ಮಿಕರಿದ್ದಾರೆ. ಆದರೆ ಹಣಕಾಸು ಸಚಿವಾಲಯ ಹೇಳೋ ಪ್ರಕಾರ 8 ಕೋಟಿ ವಲಸೆ ಕಾರ್ಮಿಕರಿದ್ದಾರೆ. 26 ಲಕ್ಷ ಮತ್ತು 8 ಕೋಟಿ ನಡುವೆ ಎಷ್ಟು ವ್ಯತ್ಯಾಸ ಇದೆ ಅಂತ ನೀವೇ ಯೋಚನೆ ಮಾಡಿ. ಸ್ಟೇಟ್ ಆಫ್ ವರ್ಕಿಂಗ್ ಇಂಡಿಯಾ 2021 ರಿಪೋರ್ಟ್ ಪ್ರಕಾರ ಕೋವಿಡ್ ಲಾಕ್ಡೌನ್ ಮೊದಲ ವೇವ್ನಲ್ಲಿ 10 ಕೋಟಿ ಜನರು ಉದ್ಯೋಗ ಕಳ್ಕೊಂಡ್ರು. ಅಂದರೆ ಏಪ್ರಿಲ್ನಿಂದ ಮೇ ನಡುವೆ 10 ಕೋಟಿ ಜನರ ಕೆಲಸ ಹೋಗಿದೆ. ಎಲ್ಲ ಉದ್ಯೋಗದಾತರು ತಮ್ಮ ಉದ್ಯೋಗಿಗಳಿಗೆ ಲಾಕ್ಡೌನ್ನ ಸಂಪೂರ್ಣ ವೇತನ ನೀಡಬೇಕು ಅಂತ ಸರ್ಕಾರ ಹೇಳುತ್ತೆ. ಇದು ಸರಿ ಕೂಡ ಹೌದು. ಆದರೆ ಹೀಗೆ ಹೇಳಿ ಹೇಳಿ ಸರ್ಕಾರನೇ ನರೇಗಾವನ್ನು ನಿಲ್ಲಿಸ್ಬಿಡತ್ತೆ. ಜನರ ಒತ್ತಡ ಹೆಚ್ಚಾದ ಮೇಲೆ ನರೇಗಾದ ಕೆಲಸವನ್ನು ಮತ್ತೆ ಆರಂಭ ಮಾಡಲಾಯಿತು. ಹಾಗಂತ ಮೋದಿ ನಿಮಗೆ ಕೆಲಸನೇ ನೀಡಲಿಲ್ಲ ಅಂತ ನಾವು ಹೇಳ್ತಿಲ್ಲ. ಮೋದಿ ನಿಮಗೆ ಲಾಕ್ಡೌನ್ ಟೈಮ್ನಲ್ಲಿ ಹಲವಾರು ಕೆಲಸ ನೀಡಿದ್ದಾರೆ. ಮೊದಲು ಚಪ್ಪಾಳೆ ಹೊಡೆಯೋದು, ನಂತರ ದೀಪ ಹಚ್ಚೋಕೆ ಹೇಳೋದು, ದೇಶದಲ್ಲಿ ಮಹಾಮಾರಿಯಲ್ಲ ಮಹಾ ಉತ್ಸವ ಬಂದಿದೆ ಅನ್ನೋ ರೀತಿ ಸಂಭ್ರಮಿಸಿಬಿಟ್ರು. ಕೋವಿಡ್ ಟೈಮ್ನಲ್ಲಿ ಈ ವಲಸೆ ಕಾರ್ಮಿಕರ ಸ್ಥಿತಿಯನ್ನು ನೆನೆಸ್ಕೊಂಡ ನಂತರನೂ ನಿಮ್ಮಲ್ಲಿ ಬದಲಾವಣೆ ಆಗದೇ ಇದ್ದರೆ, ಅಯ್ಯೋ ಪಾಪ ಅಂತ ಅನಿಸದೇ ಇದ್ದರೆ ನಿಮ್ಮದು ಕಲ್ಮನ್ಸು ಅಂತಲೇ ಹೇಳ್ಬೋದು. ಈ ಕಷ್ಟ ಅನುಭವಿಸಿದವರಿಗೆ ಮಾತ್ರ ಗೊತ್ತಿರೋಕ್ಕೆ ಸಾಧ್ಯ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.